ಶ್ರೀಮಂತರಾಗ್ಲಿ ಬಡವರಾಗ್ಲಿ ನಾರ್ಮಲ್ ಪೀಪಲ್ ಆಗ್ಲಿ ಇದಕ್ಕೆಲ್ಲ ಲೆಕ್ಕಕ್ಕೆ ಬರಲ್ಲ. ಒನ್ ಕಂಟ್ರಿ ಒನ್ ರೂಲ್ ಒನ್ ಸಿಸ್ಟಮ್ ಬರಬೇಕು. ಒಬ್ಬ ಅಳಸಿದ ವಾಸನೆ ಬಂದ್ಬಿಡುತ್ತೆ ಅಷ್ಟೇ ಆಗೋದು, ಇನ್ನೇನಾಗಲ್ಲ. ದುಡ್ಡು ಜಾಸ್ತಿ ಆಗ್ಲಿ ಕಡಿಮೆ ಆಗ್ಲಿ ಜನ ಹೊಟ್ಟೆ ನೋಡ್ಕೊಳ್ಳೇಬೇಕು, ಅವರು ಮೂರೊತ್ತು ತಿನ್ನಲೇಬೇಕು. ಪ್ರೈವೇಟ್ ಸೆಕ್ಟರ್ಗೆ ಹೋದ್ರೆ ನಿಮಗೆ 5G ರನ್ನಿಂಗ್ ಅಲ್ಲಿ ಇರುತ್ತೆ, ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ 5G ಓಡ್ತಾ ಇಲ್ಲ. ಯಾಕೆ ಎಲ್ಲ ಗೊಂದಲ? ಬಿಸಿಬೇಳೆ ಬಾತು ದಿನನಿತ್ಯ ಜನರು ದುಡಿಯೋದು ತಪ್ಪಲ್ಲ ಸರ್, ಪರಿಹಾರ ಅಂತಂದ್ರೆ ಸಿಸ್ಟಮ್ ಸರಿಯಾಗಬೇಕು ಸರ್. ಎಷ್ಟು ಜನ ಇದ್ದಾರೆ ಹೈ ಪ್ರೊಫೈಲ್ ಅಲ್ಲಿರೋರು, BPL ಕಾರ್ಡ್ ಇಟ್ಕೊಂಡವರು, ಆಯ್ತಾ, ಯಾರು ಬೆರಳು ತೋರ್ಸಂಗೆ ಇರಲ್ಲ, ಅವಾಗ ನಮ್ಮ ದೇಶ ಚೆನ್ನಾಗಾಗುತ್ತೆ. BJP ಆಗಲಿ, JDS ಆಗಲಿ, ಕಾಂಗ್ರೆಸ್ ಆಗಲಿ, ಇನ್ಯಾವುದೇ ಮೈತ್ರಿ ಸರ್ಕಾರ ಬಂದ್ರೂ ಫ್ರೀ ವೈಸ್ ನಾನು ಹೇಳೋ ಪ್ರಕಾರ ಬೇಡ ಸರ್, ಫ್ರೀ ವೈಸ್ ಬೇಡವೇ ಬೇಡ. ಹೆಲ್ತ್ ಪರ್ಪಸ್ ಮಾಡ್ತಾ ಇದಾರ ಮಾಡಲಿ, ಆಯ್ತಾ, ಮೆಡಿಕಲ್ ಇದೆಲ್ಲ ಎಜುಕೇಷನ್ ಪರ್ಪಸ್ ಮಾಡ್ತಾರೆ ಮಾಡಲಿ. ಸ್ವಲ್ಪ ಏನು ಸರ್ ತುಂಬ ಹಿಂದೆ ಇದೆ, ನನ್ನ ಪ್ರಕಾರ ತುಂಬ ಹಿಂದೆ ಇದೆ ಸರ್. ಈಗಾಗಲೇ ಒಂದಷ್ಟು ಪದಾರ್ಥಗಳ ಬೆಲೆ ಜಾಸ್ತಿ ಆಗಿ ಜನ ತೊಂದರೆಗೊಳಗಾಗಿದ್ರು. ಈಗ ಒಂದ್ರ ಮೇಲಿಂದ ಒಂದು ದಿನ ಬಳಿಕೆ ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ತಾನೆ ಇದೆ. ನೆನ್ನೆ ನೋಡಿದಂಗೆ ಈಗ ಹಾಲು ಮೊಸರಿನ ಬೆಲೆ ಮತ್ತು ಹೋಟೆಲ್ ತಿಂಡಿಗಳ ಬೆಲೆ ಕೂಡ ಜಾಸ್ತಿ ಆಗಿದೆ. ಇದರಿಂದ ಎಷ್ಟು ತೊಂದರೆ ಆಗುವ ಜನ ಸಾಮಾನ್ಯರಿಗೆ ಅಂತ ಸರ್. ಈಗ ನಾನು ನ್ಯೂಟ್ರಲ್ ಆಗಿ ಮಾತಾಡ್ತೀನಿ, ಓಕೆನಾ? ಯಾವ ಪಕ್ಷ ಬೇಡ ಏನು ಬೇಡ. ಈಗ ಜನಸಂಖ್ಯೆನೂ ಜಾಸ್ತಿ ಇದೆ ಅಲ್ವಾ, ಅಂದಮೇಲೆ ಪ್ರಾಡಕ್ಟ್ಸು ಜಾಸ್ತಿ ಬೇಕಲ್ವಾ, ಅಂತಂದಮೇಲೆ ಬೆಲೆಗಳು ಜಾಸ್ತಿ ಮಾಡೇ ಮಾಡ್ತಾರೆ. ಆದರೆ ತೀರಾ ಎಕ್ಸಸ್ ಇರಬಾರ್ದು, ಆಯಿತಾ, ಒಂದು ಹದವಾಗಿರಬೇಕು. ಇವಾಗ ಎಲ್ಲನೂ ಅದು ಫ್ರೀ ಇದು ಫ್ರೀ ಅಂತ ಫ್ರೀ ಎಲ್ಲ ಬೇಡ. ಎಜುಕೇಷನಲ್ಲಿ ಫ್ರೀ ಕೊಡಲಿ, ಆಯಿತಾ, ಹೆಲ್ತ್ ಪರ್ಪಸ್ಲಿ ಫ್ರೀ ಕೊಡಲಿ, ಅವೆರಡಕ್ಕೆ ಮಾತ್ರ ಫ್ರೀ ಕೊಡಲಿ, ಆಯಿತಾ. ಮಿಕ್ಕಿದ ಯಾವುದಕ್ಕೂ ಫ್ರೀ ಬೇಡ ನನ್ನ ಪ್ರಕಾರ, ಮಿಕ್ಕಿದ ಯಾವುದಕ್ಕೂ ಫ್ರೀ ಬೇಡವೇ ಬೇಡ. ಆಯಿತು, ಕರೆಂಟು ಅಂತೇಳಿ ಇವರು ಏನೋ ಫ್ರೀ ಮಾಡಿದ್ರಲ್ವಾ, ಫ್ರೀ ಅಂತ ಮಾಡಿ ಯಾವುದ್ರಲ್ಲೂ ಹೇಳ್ತಾರೆ. ಅದ್ರ ಬದಲು ಮಸ್ಟ್ ಆ್ಯಂಡ್ ಶುದ್ಧಾಗಿ ಪ್ರತಿಯೊಬ್ಬ ಪ್ರಜೆನೂ ಕರ್ನಾಟಕದ ಸ್ಟೇಟ್ ವೈಸು ಮಿನಿಮಮ್ ಚಾರ್ಜ್ ಕಟ್ಟಿ ಅಂತೇಳಿ ಮಾಡಿದ್ದಿದ್ರೆ ಸಾಕಾಗಿರೋದು, ಫ್ರೀ ಅನ್ನೋದು ಬೇಕಾಗೇ ಇರಲಿಲ್ಲ, ಆಯಿತಾ. ಯಾಕಂತಂದರೆ ಗೌರ್ಮೆಂಟಲ್ಲೂ ಸ್ವಲ್ಪ ದುಡ್ಡು ತುಂಬ್ಕೋಬೇಕು, ಬೇರೆ ಏನಕ್ಕಾದರೂ ಖರ್ಚುಗಳಿದ್ದೇ ಇರುತ್ತೆ ಅಲ್ವಾ. ಸೊ ಆಮೇಲೆ ಜನರು ಅಷ್ಟೇ, ಅವರು ದುಡ್ಡಿಗಿರಲಿ ಬಿಡಲಿ, ಅವ್ರ ಕಂಫರ್ಟ್ ವೈಸು ಅವ್ರಿಗೆ ಎಲ್ಲಿ ಇಷ್ಟ ಆಗುತ್ತೋ ಅವರಲ್ಲಿ ಹೋಗ್ತಾರೆ. ಅವ್ರು ಪರ್ಚೇಸ್ ಮಾಡೋದಾಗಲಿ, ಅವ್ರು ಉಳ್ಕೊಳ್ಳೋದಾಗಲಿ, ವಾಸ ಮಾಡೋದಾಗಲಿ, ಅವ್ರ ಜೀವನ ಮಾಡೋದಾಗಲಿ, ಎಲ್ಲ ಅವ್ರ ಕಂಫರ್ಟ್ ವೈಸ್ ಹೋಗ್ತಾರೆ, ಆಯಿತಾ. ಇದರಲ್ಲಿ ಶ್ರೀಮಂತರಾಗಲಿ ಬಡವರಾಗಲಿ ನಾರ್ಮಲ್ ಪೀಪಲ್ ಆಗಲಿ ಇದಕ್ಕೆಲ್ಲ ಲೆಕ್ಕಕ್ಕೆ ಬರಲ್ಲ. ಅವ್ರ ಕಂಫರ್ಟ್ ವೈಸು, ಹಾಂ, ನನಗೆ ಇದಿಷ್ಟು ಸಾಕಪ್ಪ. ಈ ಕೆಲವರು 100 ರೂಪಾಯಿ ಖರ್ಚು ಮಾಡಿಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ಮೋರ್ಗಾಗಲಿ ಸೂಪರ್ ಹೈಪರ್ ಮಾರ್ಕೆಟ್ಗಾಗಲಿ ಹೋಗ್ಬಿಟ್ಟು 100 ರೂಪಾಯಿ ಖರ್ಚು ಮಾಡೋರು ಇದ್ದಾರೆ. 100 ರೂಪಾಯಿ ಕೊಟ್ಬಿಟ್ಟು ಒಂದು ಸಾಮಾನ್ಯವಾಗಿ ಅವ್ರ ಮನೆ ಹತ್ರ ಇರೋ ಅಂಗಡಿಯಲ್ಲಾಗಲಿ ತೊಗೊಳ್ತಾರೆ. ಇನ್ನು ಕೆಲವರು ಇವತ್ತಿನ ದಿನಗಳಲ್ಲೂ, ಆಯಿತಾ, 100 ಗ್ರಾಮು 50 ಗ್ರಾಮು 1/2 kg ತೊಗೊಂಡು ಜೀವನ ಮಾಡೋರು ಇದ್ದಾರೆ. ಇಲ್ಲಿ ದುಡ್ಡು ಜಾಸ್ತಿ ಆಗಲಿ ಕಡಿಮೆ ಆಗಲಿ ಜನ ಹೊಟ್ಟೆ ನೋಡ್ಕೊಳ್ಳೇಬೇಕು, ಅವರು ಮೂರೊತ್ತು ತಿನ್ನಲೇಬೇಕು, ಆಯಿತಾ. ಅದಕ್ಕೋಸ್ಕರ ಏನಾದರೂ ಮಾಡಿ ಒದ್ದಾಡಿಕೊಂಡು ಸಂಪಾದನೆ ಮಾಡಿ ಏನೋಪ್ಪ ಹೊಟ್ಟೆ ಪಾಡು ಅಂದ್ಕೊಂಡು ಜೀವನ ಮಾಡೋರು ಇದ್ದೇ ಇದ್ದಾರೆ ಜನ. ಅಯ್ಯೋ, ಬೆಲೆ ಏರಿಕೆ ಆದರೆ ಏನು ಮಾಡೋಕ್ಕಾಗಲ್ಲ. ಈಗ ಸರ್ಕಾರ ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿತ್ತು, ಗ್ಯಾರಂಟಿಗಳನ್ನ ನಿಭಾಯಿಸೋದಕ್ಕೋಸ್ಕರ ಬೆಲೆ ಏರಿಕೆ ಏನಾದ್ರು ಮಾಡ್ತಿದ್ಯಾ ಅಂತ ಸರ್. ಇರ್ಬೋದು ಸರ್, ಇರ್ಬೋದು, ಇದು ನಾವೇನು ಹೇಳೋಕ್ಕಾಗಲ್ಲ, ಇರ್ಬೋದು, ಇದ್ದರೂ ಇರ್ಬೋದು, ಇಲ್ಲದೇ ಇದ್ರೂ ಇರ್ಬೋದು, ಆಯಿತಾ. ಯಾಕಂತಂದರೆ ಅವರವರ ಒಂದು ಇವಾಗ ಪಕ್ಷ ಬರಲೇಬೇಕು ಅನ್ನೋ ಒಂದು ಕಾಳಜಿ ಇಟ್ಕೊಂಡಾದರೂ ಅದು ಮಾಡಿರ್ಬೋದು. ಇಲ್ಲಾಂತಂದರೆ ಜನರು ಸ್ವಲ್ಪ ಅವ್ರಿಗೇನಾದರೂ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋದು ಬೇರೆ ಉದ್ದೇಶ ಇಟ್ಕೊಂಡಾದರೂ ಮಾಡಿರ್ಬೋದು. ಆದರೆ ಇದ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗಲ್ಲ ಸರ್. ಹೇಳಲ್ವಾ ಸರ್, ಇವಾಗ ಜನರ ಮೈಂಡ್ಸೆಟ್ ಒಂದೇ ಥರ ಇರೋಲ್ಲ. ಈಗ ನನ್ನ ಮೈಂಡ್ಸೆಟೇ ಬೇರೆ, ನಿಮ್ಮ ಮೈಂಡ್ಸೆಟೇ ಬೇರೆ, ಇನ್ನು ಬೇರೆಯವ್ರ ಮೈಂಡ್ಸೆಟೇ ಬೇರೆ. ಇವಾಗ ವೀಕ್ಷಕರು ಯಾರು ನೋಡ್ತಾ ಇದ್ದಾರೋ ನಿಮ್ಮ ಚಾನಲ್, ಅವ್ರ ಮೈಂಡ್ಸೆಟೇ ಬೇರೆ ಅಲ್ವಾ. ಈಗ ನಾನು ಹೇಳ್ತಾ ಇರೋನು ನನ್ನ ಮೈಂಡ್ಸೆಟ್ ಏನು ಅಂತಂದರೆ ಕಂಫರ್ಟೇಬಲ್ಲು. ಕೆಲವು ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲರೂ ಕಂಫರ್ಟ್ ಝೋನಲ್ಲೇ ಲೈಫ್ ಮಾಡ್ತಾರೆ ಎಲ್ಲರೂ, ಆಯಿತಾ. ಕಷ್ಟಪಡೋನು ಪಡ್ತಾನೆ ಇರ್ತಾನೆ, ಶ್ರೀಮಂತ ನಾನು ಆಗಬೇಕು ಅನ್ನೋನು ಕಷ್ಟಪಟ್ಟು ಶ್ರೀಮಂತ ಆಗ್ತಾನೆ. ಶ್ರೀಮಂತಿಕೆಯಲ್ಲೇ ಬಂದವನು ಅವನು ಖರ್ಚು ಮಾಡೋಕ್ಕೆ ರೆಡಿ ಇರ್ತಾನೆ ಅಲ್ವಾ. ಸೊ ಅವ್ರವ್ರ ಕಂಫರ್ಟಲ್ಲಿ ಅವ್ರವ್ರು ಇರ್ತಾರೆ. ಸರ್ಕಾರ ಏನಾದರೂ ಫ್ರೀ ಮಾಡಿಕೊಳ್ಳಿ, ಏನೇ ಮಾಡಿಕೊಳ್ಳಿ, ದಿನನಿತ್ಯ ಜನರು ದುಡಿಯೋದು ತಪ್ಪಲ್ಲ ಅವ್ರ ಹೊಟ್ಟೆಪಾಡಿಗೋಸ್ಕರ ಅಲ್ವಾ. ಇನ್ನೇನು MP ಎಲೆಕ್ಷನ್ ಬರ್ತಿದೆ, ಮುಂದಿನ ಬಾರಿ ನಿಮ್ಮ ಪ್ರಕಾರ ಸೆಂಟ್ರಲ್ಲಿ ಯಾರು ಪ್ರಧಾನಮಂತ್ರಿ ಆದರೆ ಚೆನ್ನಾಗಿರುತ್ತೆ, ಯಾರು ಆಗಬೇಕು ನಿಮ್ಮ ಪ್ರಕಾರ ಸರ್? ಯಾರಾದರೂ ಪ್ರಧಾನಿ ಆಗಲಿ ಸರ್, ದೇಶ ನಮ್ಮ ದೇಶ ಇದು, ನಮ್ಮ ದೇಶದ ಜನರು ರಾಷ್ಟ್ರ ಚೆನ್ನಾಗಿರಬೇಕು ಅಂದ್ಕೊಂಡು ಬಂದು ರೂಲ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾರಾದರೂ ಬರಲಿ, ಯಾರಾದರೂ ಬರಲಿ, ಮೋದಿನೇ ಬರಲಿ, ಆಯಿತಾ, ರಾಹುಲ್ ಗಾಂಧಿನೇ ಬರಲಿ, ಯಾರಾದರೂ ಬರಲಿ, ಆಯಿತಾ, ಯಾರಾದರೂ ಬರಲಿ, ರಾಷ್ಟ್ರ ಚೆನ್ನಾಗಿರಬೇಕು ಅಂದ್ಕೊಂಡು ಬಂದರೆ ಚೆನ್ನಾಗಿರುತ್ತೆ, ಜನರು ಚೆನ್ನಾಗಿರ್ತಾರೆ,
ಆಯಿತಾ, ಅವರು ಸರ್ಕಾರವೂ ಚೆನ್ನಾಗಿರುತ್ತೆ, ಎಲ್ಲನೂ ಚೆನ್ನಾಗಾಗುತ್ತೆ. ನರೇಂದ್ರ ಮೋದಿಯವರು ಎರಡು ಸಲ ಪ್ರಧಾನಮಂತ್ರಿಗಳಾಗಿದ್ರು, ಹತ್ತು ವರ್ಷ ಆಡಳಿತ ಮಾಡಿದ್ದಾರೆ. ಅವ್ರ ಆಡಳಿತ ಹೆಂಗಿತ್ತು ಸರ್? ಇಂಡಿಯಾ ಡೆವಲಪ್ ಆಗಿದೆಯಾ? ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರ ಸರ್? ನಾವಿವತ್ತಿನವರೆಗೂ ನಾವು ಗೌರ್ಮೆಂಟ್ದು ಏನೇನು ಫೆಸಿಲಿಟಿಗಳು ಕೊಡ್ತಾರೆ ಅಂದ್ಕೊಂಡು ಅದಕ್ಕೆ ಹೋದವರಲ್ಲ. ಯಾಕಂದರೆ ವಿ ಆರ್ ಆಲ್ ಸೆಲ್ಫ್ ಮೇಡ್. ಆಯಿತಾ, ನಾವಾಯಿತು, ನಮ್ಮ ಕೆಲಸ ಆಯಿತು, ವೃತ್ತಿ ಆಯಿತು, ನಮ್ಮ ಓನ್ ಕೆಲಸ ಆಯಿತು ಅಂದ್ಕೊಂಡು ಹೋದವರು. ಆ ಗೌರ್ಮೆಂಟಿಂದ ಯಾರ್ಯಾರಿಗೆ ಫೆಸಿಲಿಟಿಗಳು ಏನೇನು ಅನುಕೂಲ ಆಗಿದೆಯೋ ಅದನ್ನು ತೊಗೊಂಡವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಯಿತಾ, ನಮಗೆ ಇವತ್ತಿನವರೆಗೂ ನಾನು ಹೇಳ್ತೀನಿ, ನಾನು ರೇಷನ್ ಕಾರ್ಡ್ ಇಲ್ಲ, ನಾನು ಮಾಡಿಸು ಇಲ್ಲ, ನನಗೆ ಬೇಕಾಗಿಲ್ಲ. ಬಡವ್ರು ಯಾರು ಇದ್ದಾರ ಅವ್ರು ಮಾಡ್ಕೊಳ್ಳಿ ರೇಷನ್ ಕಾರ್ಡ್. ಸೊ ಆಧಾರ್ ಕಾರ್ಡು ಇವೆಲ್ಲ ಮಸ್ಟ್ ಆ್ಯಂಡ್ ಶುಡ್ಡು. ಆಯಿತಾ, ಅದು ಮಾಡಲೇಬೇಕು. ರೇಷನ್ ಕಾರ್ಡ್ ನನಗೆ ಬೇಕಾಗಿಲ್ಲ, ನಾನು ದುಡಿತೀನಿ. ಆಯಿತಾ, ನನಗೆ ತಿಂಗಳಿಗೆ ಇಷ್ಟು ಅಂತಂದರೆ ಒಂದೇ ಸತಿ ನಾವು ಮನೆಗೆ ಏನು ಅಕ್ಕಿ ಬೇಕಾ ಬೇಳೆ ಬೇಕಾ ಏನು ಬೇಕೋ ಅದೊಂದು ಸತಿ ಹಾಕೊಂಡ್ಬಿಡ್ತೀವಿ. ಸೊ ನಡೀತಾ ಇರುತ್ತೆ. ಕೆಲವ್ರಿಗೆ ತೀರಾ ಕಡುವು ಬಡವರು ಇರ್ತಾರೆ, ಬಡವರು ಆ್ಯಂಡ್ ಕಡವು ಬಡವರು. ಆಯಿತಾ, ಇವ್ರಿಗೆ ರೇಷನ್ ಕಾರ್ಡು ತುಂಬ ಅವಶ್ಯಕತೆ, ಅವ್ರಿಗೆ ಬೇಕೇ ಬೇಕು. ಈ ತುಂಬ ಹೈ ಲೆವೆಲ್ ಹೈ ಪ್ರೊಫೈಲಲ್ಲಿರೋರು ಹೈ ಲೆವೆಲಲ್ಲಿ ಇರೋರು ಅವ್ರಿಗೆಲ್ಲ ರೇಷನ್ ಕಾರ್ಡ್ ಅವಶ್ಯಕತೆಯೇ ಇಲ್ಲ. ಅವ್ರದ್ದೆಲ್ಲ ಕ್ಯಾನ್ಸಲ್ ಮಾಡಲಿ, ಕ್ಯಾನ್ಸಲ್ ಮಾಡಿಬಿಟ್ಟು ಬಡವರಿದ್ದಾರೆ ಅವ್ರುಗಳಿಗೆ ಕೊಡಲಿ. ಆಯಿತಾ, ರೇಷನ್ ಕಾರ್ಡು ಹೈ ಪ್ರೊಫೈಲಲ್ಲಿ ಇವಾಗ ಟ್ಯಾಕ್ಸ್ ವೈಸ್ ಅವ್ರಿಗೆ ಹೋದರೆ ಸಿಕ್ಕಾಪಟ್ಟೆ ವಸೂಲಿ ಮಾಡ್ತಾರಲ್ವ ಹೈ ಪ್ರೊಫೈಲ್ ಅವ್ರಿಗೆ, ಅಂಥ ಟೈಮಲ್ಲಿ ಇಂಥವ್ರಿಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್. ಎಷ್ಟು ಜನ ಇದ್ದಾರೆ ಹೈ ಪ್ರೊಫೈಲಲ್ಲಿರೋರು ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡವರು? ಎ ಪಿ ಎಲ್ ಅಲ್ಲ, ಬಿ ಪಿ ಎಲ್ ಕಾರ್ಡ್. ಅವ್ರಿಗೆ ಎ ಪಿ ಎಲ್ಲು ಬಿ ಪಿ ಎಲ್ ಎರಡೂ ಕ್ಯಾನ್ಸಲ್ ಮಾಡಬೇಕು. ಎರಡೂ ಕ್ಯಾನ್ಸಲ್ ಮಾಡಿ ಅದನ್ನು ತೆಗೆದು ಬಡವ್ರು ಇರ್ತಾರೆ ಅವ್ರಿಗೆ ಕೊಡಲಿ. ಪಾಪ ಇವತ್ತಿನ ದಿವಸ ಬಡವರು ಹೋಗ್ಬಿಟ್ಟು ಆ ಫುಡ್ ಆಫೀಸಲ್ಲಿ, ಆಮೇಲೆ ರೇಷನ್ ಕಾರ್ಡಲ್ಲೋ, ಅಥವಾ ಅವರು ಬ್ಯಾಂಗ್ಳೂರ್ನಲ್ಲೋ, ಅಥವಾ ಅವರು ಏರಿಯಾ ವೈಸು ಯಾವುದೋ ಎಮ್ ಎಲ್ ಎ ಇದ ಕಾರ್ಪೊರೇಟರು ಯಾರೋ ಇರ್ತಾರೆ ಅವ್ರ ಆಫೀಸರ್ ಹೋಗಿ ಪಾಪ ಕ್ಯೂ ನಿಂತ್ಕೊಂಡಿರ್ತಾರೆ, ಆಮೇಲೆ ತಿಂಗಳಾನ್ಗಟ್ಟಲೆ ಅದಕ್ಕೋಸ್ಕರನೇ ಓಡಾಡ್ತಾ ಇರ್ತಾರೆ. ಇವ್ರದ್ದೆಲ್ಲ ಕ್ಯಾನ್ಸಲ್ ಮಾಡಲಿ, ಅವ್ರಿಗೆ ಬೇಗ ಪಟ್ಟಂತ ಫ್ರೀಯಾಗಿ ಆಗಲ್ವಾ? ಬೇಗ ಆಗುತ್ತೆ ತಾನೇ ರೇಷನ್ ಕಾರ್ಡು? ಅವ್ರಿಗೆ ಕೊಡಲಿ, ಇವ್ರಿಗೆ ಬೇಡ. ನನ್ನ ಪ್ರಕಾರ ಬೇಡ, ಶ್ರೀಮಂತರಿಗೆ ಎರಡೂ ಬೇಡ, ಅವ್ರಿಗೆ ಎರಡೂ ಬೇಡ. ಏನಕ್ಕೆ ಬೇಕು? ಅವ್ರಿಗೆ ದುಡ್ಡು ಯಥೇಚ್ಛವಾಗಿರೋದ್ರಿಂದ ಹೋಗಿ ಅಂಗಡಿಯಲ್ಲಿ ಕೊಂಡ್ಕೊಂಡು ಸೂಪರ್ ಮಾರ್ಕೆಟ್ಗೆ ಹೋಗಿ ಕೊಂಡ್ಕೊತಾ ಇರ್ತಾರೆ. ಸುಮ್ಮನೆ ಮನೆಯಲ್ಲಿ ರೇಷನ್ ಕಾರ್ಡ್ಗಳು ಬಿದ್ದಿರುತ್ತೆ, ನಾಮಕೆ ವಾಸ್ತೆ ಅಂತ ಬಿದ್ದಿರುತ್ತೆ ಅಷ್ಟೇ, ಅದರಿಂದ ಅವ್ರು ಏನೂ ಯೂಸ್ ಮಾಡ್ಕೊತಾ ಇರಲ್ಲ. ಹೋಗಿ ಯಾವುದಾದ್ರೂ ಸೂಪರ್ ಬಜಾರಲ್ಲೋ, ಸೂಪರ್ ಮಾರ್ಕೆಟಲ್ಲೋ, ಹೈಪರ್ ಮಾರ್ಕೆಟಲ್ಲೋ ಹೋಗಿ ಕೊಂಡ್ಕೊತಾ ಇರ್ತಾರೆ. ಆಯಿತಾ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲ್ಗಳಲ್ಲಿ ಹೋಗ್ಬಿಟ್ಟು ವೀಕೆಂಡಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಬರ್ತಾರೆ, ಊಟ ಗಿಟ ತಿನ್ಕೊಂಡು. ಆ ರೇಷನ್ ಕಾರ್ಡ್ ಅವ್ರಿಗೆ ಅವಶ್ಯಕತೆಯೇ ಇರಲ್ಲ. ಇಂಥದ್ದನ್ನೆಲ್ಲ ಗಮನ ಕೊಟ್ಟು ಯಾವುದೇ ಸರ್ಕಾರ ಬರಲಿ, ಬಿ ಜೆ ಪಿ ಆಗಲಿ, ಜೆ ಡಿ ಎಸ್ ಆಗಲಿ, ಕಾಂಗ್ರೆಸ್ ಆಗಲಿ, ಇನ್ಯಾವುದೇ ಮೈತ್ರಿ ಸರ್ಕಾರ ಬಂದ್ರೂ ನಾವು ನನ್ನ ಪ್ರಕಾರ ನಾನು ಹೇಳೋದೇನು ಅಂತಂದರೆ ಇಂಥವೆಲ್ಲ ಯಾವುದು ಅನ್ವಾಂಟೆಡ್ ಎಲ್ಲ ಬೇಡದೇ ಇರೋರಿಗೆಲ್ಲ ಹೋಗ್ತಾ ಇದೆ. ಅನ್ವಾಂಟೆಡ್ ಪರ್ಸನ್ಸ್ಗೆ ಈ ವಾಂಟೆಡ್ ಥಿಂಗ್ಸ್ ಏನು ಅನ್ವಾಂಟೆಡ್ ಪರ್ಸನ್ಸ್ಗೆ ಹೋಗ್ತಾ ಇದೆ ಅದೆಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ಇವ್ರಿಗೆ ಹಾಕಲಿ. ಯಾಕಾಗಲ್ಲ, ಏನಕ್ಕಾಗಲ್ಲ, ಚೆನ್ನಾಗಾಗತ್ತೆ. ಖುಷಿಯಾಗಿ ಜನ ಜೀವನ ಮಾಡ್ತಾರೆ, ಖುಷಿಯಾಗಿ ಜನ ಜೀವನ ಮಾಡ್ತಾರೆ. ಎಲ್ಲರೂ ದುಡ್ಡಿಗೋಸ್ಕರ ಒದ್ದಾಡೋದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಏ ಇಲ್ಲಪ್ಪ ದುಡ್ಡಿಲ್ಲ ಅಂತಂದರೆ ಹಿಂಗಾಗೋಗ್ಬಿಡುತ್ತೆ ಹಂಗಾಗೋಗ್ಬಿಡುತ್ತೆ ಅನ್ನೋದು ಕಂಟ್ರೋಲ್ ಆಗುತ್ತೆ. ಇಂಥದ್ದು ಮಾಡಲಿ. ಫ್ರೀ ವೈಸ್ ನಾನು ಹೇಳೋ ಪ್ರಕಾರ ಬೇಡ ಸರ್, ಫ್ರೀ ವೈಸ್ ಬೇಡವೇ ಬೇಡ. ಹೆಲ್ತ್ ಪರ್ಪಸ್ ಮಾಡ್ತಾ ಇದ್ದಾರಾ ಮಾಡಲಿ, ಆಯಿತಾ, ಮೆಡಿಕಲ್ಲೋ ಇದೆಲ್ಲ ಎಜುಕೇಷನ್ ಪರ್ಪಸ್ ಮಾಡ್ತಾರೆ ಮಾಡಲಿ. ಬೇರೆದು ಯಾವುದು ನನ್ನ ಪ್ರಕಾರ ಫ್ರೀ ಬೇಕಾಗೇ ಇಲ್ಲ, ಅವಶ್ಯಕತೆಯೇ ಇಲ್ಲ ಜನಕ್ಕೆ. ಹೌದು, ಎಜುಕೇಷನ್ ಅಂತಂದಮೇಲೆ ಮುಗಿದೋಯ್ತು. ಆಯಿತಾ, ಅದರಲ್ಲಿ ಕನ್ಸೆಷನ್ ಕೊಡಲಿ. ಆಯಿತಾ, ಕಡು ಬಡವ್ರಿಗೆ ಇಂತಿಷ್ಟು ಫ್ರೀ ಕನ್ಸೆಷನ್ ಕೊಡಲಿ. ಆಯಿತಾ, ಅವನು ಸ್ವಲ್ಪ ಮೆಟ್ರಿಕ್ಕು ಚೆನ್ನಾಗಿ ಪಾಸ್ ಮಾಡಿದ್ರೆ ಅದರಲ್ಲಿ ಕನ್ಸೆಷನ್ ಕೊಡಲಿ. ಎಜುಕೇಷನ್ ಪರ್ಪಸ್ಸು ಇವ್ರು ಫ್ರೀ ಮಾಡ್ತಾರೋ ಕನ್ಸೆಷನ್ ಮಾಡ್ತಾರೋ ಅದರಲ್ಲಿ ಮಾಡಲಿ. ಆಮೇಲೆ ಹೆಲ್ತ್ ವೈಸು, ಎಷ್ಟು ಜನ ದಿನನಿತ್ಯ ಆಕ್ಸಿಡೆಂಟ್ಗಳು ನಡೀತಾ ಇರುತ್ತೆ, ದಿನನಿತ್ಯ ಆರೋಗ್ಯದ ಸಮಸ್ಯೆ ಇರುತ್ತೆ, ದಿನ ಡೆತ್ ನಡೀತಾ ಇರುತ್ತೆ, ಇಂಥದಕ್ಕೆಲ್ಲ ಫ್ರೀ ಮಾಡಲಿ ಅಲ್ವಾ? ಇವೆರಡಕ್ಕೆ ಫ್ರೀ ಮಾಡಲಿ, ಅವರು ಕನ್ಸೆಷನ್ ಕೊಡಲಿ, ಫ್ರೀ ಮಾಡಲಿ. ಬೇರೆ ಇನ್ಯಾವುದಕ್ಕೂ ಫ್ರೀ ಅನ್ನೋದು ಬೇಡ, ಕನ್ಸೆಷನ್ ಇಟ್ಟರೂ ಫ್ರೀ ಬೇಡ. ಅನುಕೂಲ ಆಗೋ ರೀತಿ ಕೊಡಬೇಕು ಸರ್, ಅನುಕೂಲ ಆಗೋ ರೀತಿ ಕೊಡಬೇಕು. ಇವರು ಅನಾನುಕೂಲ ಆಗೋ ರೀತಿ ಕೊಟ್ಬಿಟ್ರೆ ಕಷ್ಟ. ಈಗ ಎಷ್ಟೋ ಜನ ಹೋಗ್ಬಿಟ್ಟು ಅವ್ರದ್ದು ಸರ್ವರ್ ಡೌನ್ ಆಗಿದೆ, ಆಯಿತಾ, ಲಿಂಕ್ ಆಗ್ತಾಯಿಲ್ಲ, ಕರೆಂಟ್ ಬಿಲ್ ತೊಗೊಂಬನ್ನಿ, ಲಿಂಕ್ ಆಗ್ತಾಯಿಲ್ಲ, ಸರ್ವರ್ ಡೌನ್ ಆಗಿದೆ. ಅಲ್ಲ, ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಆಯಿತಾ, ಟೆಕ್ನಾಲಜಿ ವೈಸ್ ಇಂಪ್ರೂವ್ ಆಗಿದೆ, 5G ವರೆಗೂ ಬಂದಿದೆ. ಆಯಿತಾ, ಪ್ರೈವೇಟ್ ಸೆಕ್ಟರ್ಗೆ ಹೋದರೆ ನಿಮಗೆ 5G ರನ್ನಿಂಗಲ್ಲಿರುತ್ತೆ, ಗೌರ್ಮೆಂಟ್ ಸೆಕ್ಟ್ರಲ್ಲಿ 5G ಓಡ್ತಾ ಇಲ್ಲ. ಯಾಕೆ ಆ ಸರ್ವರ್ ಏನಕ್ಕೆ ಡೌನ್ ಆಗುತ್ತೆ ಗೌರ್ಮೆಂಟಲ್ಲಿ?
ಆಯಿತಾ, ಸರ್ಕಾರ ಏನು ನಡೀತಾ ಇದೆ ಗೌರ್ಮೆಂಟ್ ಆಫೀಸ್ಗಳಲ್ಲಾಗಲಿ ಗೌರ್ಮೆಂಟ್ ಸೆಕ್ಟ್ರಲ್ಲಾಗಲಿ, ಏನಕ್ಕೆ ಸ್ಲೋ ಡೌನ್ ಆಗುತ್ತೆ ಸರ್ವರು? ಏನಕ್ಕೆ ಡೌನ್ ಆಗುತ್ತೆ ಸರ್ವರ್? ಡೌನ್ ಆಗೋ ಅವಶ್ಯಕತೆ ಏನಿಲ್ಲ, ಫೈವ್ ಜಿ ಕೊಟ್ಬಿಟ್ಟಿದ್ದಾರೆ. ಏನಕ್ಕೆ ಮಾತಾಡ್ತಿದ್ರೆ ಸರ್ವರ್ ಡೌನ್ ಆಗಿದೆ ಅದು ಇದು ಅಂತೇಳಿ ಕಾರಣಗಳು ಹೇಳ್ತಾರೆ. ಇವೆಲ್ಲ ಸುಮ್ಮನೆ, ಇವ್ರದ್ದೆಲ್ಲ ಇದೆಲ್ಲ ಪುಟಾಟಿಕೆ. ಟೆಕ್ನಾಲಜಿ ಇಷ್ಟು ಇಂಪ್ರೂವ್ ಆದಮೇಲೆ ಎಲ್ಲ ಕಡೆಯೂ ಚೆನ್ನಾಗಿ ಕೊಡಬೇಕು. ಪ್ರೈವೇಟಲ್ಲಿ ಚೆನ್ನಾಗಿ ನಿಮಗೆ ಸರ್ವರ್ ಸಿಕ್ಕುತ್ತೆ, ಇದು ಗೌರ್ಮೆಂಟಲ್ಲಿ ಸಿಕ್ಕಲ್ವಾ? ಸರ್, ಪರಿಹಾರ ಅಂತಂದರೆ ಸಿಸ್ಟಮ್ ಸರಿಯಾಗಬೇಕು ಸರ್. ಸಿಸ್ಟಮ್ ವೈಸ್ ನೀವು ಈ ರಾಜ್ಯದಲ್ಲಿ ಒಂದು ಸಿಸ್ಟಮ್ ಇದ್ದರೆ ಬೇರೆ ರಾಜ್ಯದಲ್ಲಿ ಒಂದು ಸಿಸ್ಟಮ್ ಇರುತ್ತೆ, ಅದು ಇರಬಾರ್ದು. ಒನ್ ಕಂಟ್ರಿ ಒನ್ ರೂಲ್ ಒನ್ ಸಿಸ್ಟಮ್ ಬರಬೇಕು. ಅದು ಮಾಡಬೇಕು. ಅದು ಮಾಡಿದ್ರೇ ಆಯಿತಾ, ಎಜುಕೇಷನ್ ಪರ್ಪಸ್ ತೊಗೊಳ್ಳಿ, ಒಬ್ಬ ಲಾ ಓದೋವನು ಆಯಿತಾ, ನೀವು ಬೇರೆ ಹೊರದೇಶಕ್ಕೆ ಹೋಗಿ ನಮ್ಮ ದೇಶದ್ದು ಲೆಕ್ಕಾಚಾರ ತೊಗೊಳ್ಳಿ ಆಯಿತಾ. ಇದೊಂದು ವಿಚಾರ ಹೇಳ್ತೀನಿ ಅಂತ ನೀವು ಏನು ಇದು ಮಾಡ್ಕೋಬಾರ್ದು, ಇದನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಬೇರೆ ದೇಶದಲ್ಲಾಗಲಿ ಏನೇ ಆಗಲಿ, ಚಿಕ್ಕ ವಯಸ್ಸಿಂದಾನೇ ಮಕ್ಕಳಿಗೆ ಲಾ ಅನ್ನೋದೇನು, ನಮ್ಮ ದೇಶದ ಲಾ ಅನ್ನೋದೇನು ಅಂತ ಪಠ್ಯಪುಸ್ತಕದಲ್ಲಿ ಹಾಕ್ತಾರೆ ಆಯಿತಾ. ಅದೇ ನಮ್ಮ ದೇಶದಲ್ಲಿ ಅವನು ಲಾ ಓದಬೇಕಾದ್ರೆ ಡಿಗ್ರಿ ಪಾಸ್ ಆಗಿಬಿಟ್ಟು ಲಾ ತೊಗೋಬೇಕು. ಆವಾಗ ಅವನು ಒಂಥರ ಆಡೋಕ್ಕೆ ಶುರು ಮಾಡಿರ್ತಾನೆ. ಲಾ ಕೆಲವನಿಗೆ ತಲೆಗೆ ಹೋಗಲ್ಲ, ಅವ್ರು ಇಷ್ಟ ಬಂದಂಗೆ ಲಾನ ಮಾಡ್ಕೋತಾರೆ. ಲಾ ಇದ್ರೂ ಅವ್ರ ಪ್ರಕಾರ ರೂಲ್ಗಳು ಅದರಲ್ಲಿ ತಗೋತಾರೆ. ಅವ್ರಿಗೆ ಯಾವಾಗ ಬೇಕೋ ಸಮಯ ಸಂದರ್ಭ ನೋಡಿಕೊಂಡು ಆ ಲಾ ಎತ್ತುತ್ತಾರೆ. ದೇಶ ರಾಷ್ಟ್ರ ನಂದು ಇದು ಅಂದ್ಕೊಂಡು ಚೆನ್ನಾಗಿರಬೇಕು ಅಂದರೆ ಮಕ್ಕಳಿಗೆ ನಮ್ಮ ದೇಶದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಚಿಕ್ಕ ವಯಸ್ಸಿಂದನೇ ಆಯಿತಾ, ತುಂಬ ಚಿಕ್ಕ ವಯಸ್ಸು ಬೇಡ, ಫಿಫ್ತ್ ಸ್ಟ್ಯಾಂಡರ್ಡಿಂದನೇ ಲಾ ಅಂದ್ರೇನು ಅಂತ ಆ ಪಠ್ಯಪುಸ್ತಕ ಶುರು ಮಾಡಬೇಕು. ಎಷ್ಟು ಲಾಗೋಸ್ಕರ ಅವನು ಡಿಗ್ರಿವರೆಗೂ ಹೋಗ್ಬಿಟ್ಟು ಅಲ್ಲಿ ಅವ್ನು ಡಿಗ್ರಿಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಅವನು ಲಾ ತೊಗೊಂತು ಅಂತಂದರೆ ಚೆನ್ನಾಗಿ ಪಾಸ್ ಆಗ್ತಾನೆ. ಆವಾಗ ಹೊರಗಡೆಯವರು ಯಾರೇ ಬಂದು ಇವನು ಕ್ವಶನ್ ಇದು ಮಾಡಿದ್ರು ಪಟ್ ಅಂತ ಉತ್ತರ ಹೇಳೋಕ್ಕೆ ರೆಡಿ ಇರ್ತಾನೆ ಆಯಿತಾ, ಯಾರು ಬೆರಳು ತೋರ್ಸಂಗೆ ಇರಲ್ಲ. ಆವಾಗ ನಮ್ಮ ದೇಶ ಚೆನ್ನಾಗಾಗುತ್ತೆ. ಸ್ವಲ್ಪ ಏನು ಸರ್, ತುಂಬ ಹಿಂದೆ ಇದೆ ನನ್ನ ಪ್ರಕಾರ, ತುಂಬ ಹಿಂದೆ ಇದೆ, ತುಂಬ ಅಂದರೆ ತುಂಬ ಹಿಂದೆ ಇದೆ. ಒಂದು ಸರ್ಕಾರ ಬರುತ್ತೆ ಇಂಥದ್ದು ಅಂತ ಕಡಿವಾಣ ಹಾಕ್ಬಿಟ್ಟು ಕಟ್ ಮಾಡಿಬಿಟ್ಟು ತೆಗೆದಾಕ್ಬಿಡುತ್ತೆ, ಏ ಇಂಥದ್ದೆಲ್ಲ ಲೆಸನ್ಸ್ ಬೇಡ ಅಂತ ಆಯಿತಾ. ಇನ್ನೊಬ್ರು ಬರ್ತಾರೆ ಬೇಕು ಅಂತ, ಅವಾಗೇನಾಗುತ್ತೆ ಹೇಳಿ, ಮಿಕ್ಸ್ ಆಗೋಗ್ಬಿಡುತ್ತೆ ಎಲ್ಲ, ಎಲ್ಲ ಗೊಂದಲ, ಬಿಸಿಬೇಳೆ ಬಾತು ಎಲ್ಲ ಎಲ್ಲನೂ ಹಾಕ್ಬಿಟ್ಟು ಕೊನೆಗೆ ಈ ಹೋಟ್ಲುಗಳಲ್ಲಿ ಏನು ಗೊತ್ತಾ ಮಾಡ್ತಾರೆ, ಸಾಯಂಕಾಲ ಆದರೆ ಅಳಕೆ ಬಳಕೆ ಎಲ್ಲ ಉಳಿದಿರೋದೆಲ್ಲ ಒಂದು ಡ್ರಮ್ಗೆ ಹಾಕ್ಬಿಟ್ಟು ಎಲ್ಲ ಕಳಿಸ್ಬಿಡ್ತಾರಲ್ಲ, ಕಳಿಸ್ಬಿಟ್ಟಾಗ ಏನಾಗುತ್ತೆ ಹೇಳಿ, ಅದು ಗಬ್ಬು ಅಳಸಿದ ವಾಸನೆ ಬಂದುಬಿಡುತ್ತೆ, ಅಷ್ಟೇ ಆಗೋದು, ಇನ್ನೇನಾಗಲ್ಲ. ಆದರೆ ಇವಾಗ ಜನರು ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ, ನನ್ನ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ, ಯಾರು ಹೆಂಗಾನ ಏನಾನ ಮಾಡ್ಕೊಳ್ಳಿ, ನಾನಾಯಿತು ನನ್ನ ಸಂಸಾರ ಆಯಿತು ಅಂದ್ಕೊಂಡಿದ್ದಾರೆ. ದೇಶಾಭಿಮಾನ ಹೋಗದೆ ಹಿಂಗೆ ಇನ್ನೆಂಗೂ ಅಲ್ಲ. ಯಾರು ಕೆಡ್ಸ್ಕೊತಾ ಇಲ್ಲ ಸರ್. ಆಮೇಲೆ ಒಳ್ಳೆ ಎಜುಕೇಟೆಡ್ ವ್ಯಕ್ತಿ ಬಂದು ಆಯಿತಾ ಅವನು ಪಕ್ಷದಲ್ಲಿ ಬರಬೇಕು ಆಯಿತಾ. ಅವನು ಓದಿರಬೇಕು, ಕಡೆ ಪಕ್ಷ ಅವನು ಡಿಗ್ರಿ ಹೋಲ್ಡರ್ ಆದರೂ ಆಗಿರಬೇಕು ಆಯಿತಾ. ಅವನಿಗೆ ಲಾ ಅನ್ನೋದೇನು ಅಂತ ಗೊತ್ತಿರಬೇಕು. ಆ ಲಾ ಅನ್ನೋದೇನು ಗೊತ್ತಿರೋನು ಮಾತ್ರ ಅವನು ರಾಜಕೀಯಕ್ಕೆ ಬರಬೇಕು, ಇನ್ಯಾರೂ ಬರೋಂಗಿಲ್ಲ. ಬರಬಾರ್ದು, ಬಂದರೆ ಏನೇನೋ ಆಗೋಗ್ಬಿಡುತ್ತೆ.